ಭಟ್ ಅಂತ ಹೇಳಿ ಕಾರ್ಯಕ್ರಮದ ಖ್ಯಾತಿಯ ನಾ ಸೋಮೇಶ್ವರ್ ಅವರಿಂದ ಈ ಕಾರ್ಯಕ್ರಮದ ಕುರಿತಾಗಿ, ಈ ಹೊತ್ತಿಗೆಯ ಕುರಿತಾಗಿ ಒಂದೆರಡು ಹಿತನುಡಿಗಳನ್ನ ಆಲಿಸೋಣ. ವೇದಿಕೆಗೀಗ ಶ್ರೀಯುತ ನಾ ಸೋಮೇಶ್ವರ್ ಅವರು. ವೇದಿಕೆ ಮೇಲೆ ಇರುವ ಹಿರಿಯರೇ ಹಾಗೂ ಸಭಾಸದರೇ, ಮೊಟ್ಟ ಮೊದಲನೇದಾಗಿ ಈ ಅನಿರೀಕ್ಷಿತ ಭಾಗ್ಯಕ್ಕೆ ನಾನು ಪಾತ್ರನಾದೇನಲ್ಲ, ಅದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಹೋರಾತ್ರ ಅವರು ನಮಗೆ ತಿರುಳನ್ನು ನೀಡಿದ್ದಾರೆ. ತಿರುಳನ್ನು ನೀಡಬೇಕಾದರೆ ಅವರು ಎಷ್ಟು ಕಷ್ಟಪಟ್ಟಿರಬೇಕು. ನಾರನ್ನು ತೆಗಿಬೇಕು, ವಜ್ರ ಸಮಾನವಾದ ಕರಟವನ್ನು ಒಡಿಬೇಕು, ಆನಂತರ ಸಿಗುವ ತಿರುಳನ್ನು ಅವರು ನಮಗೆ ಬಹಳ 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 ಸುಲಭವಾಗಿ ನಮಗೆ ಹಂಚಿದ್ದಾರೆ ಈ ಒಂದು ಪುಟ್ಟ ಪುಸ್ತಕದಲ್ಲಿ. ಸಸ್ಯಗಳಿಗೂ ಸಂವೇದನೆಗಳಿರುತ್ತವೆ. ಸಸ್ಯಗಳಲ್ಲೂ ಮಾಂಸಾಹಾರಿಗಳು, ಕೀಟಾಹಾರಿಗಳು ಮತ್ತು ಪ್ರಾಣಿಗಳಲ್ಲೂ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಇರುತ್ತವೆ. ವೈವಿಧ್ಯತೆ ಬದುಕಿನ ಹೂರ್ಣ. ಇಲ್ಲಿ ಯಾವ ಸಸ್ಯವೂ ಸಹ ಬೇಕು ಅಂತ ಸಸ್ಯಾಹಾರಿಯಾಗಲಿ ಮಾಂಸಾಹಾರಿ ಆಗೋದಿಲ್ಲ. ಅದು ತನ್ನ ಬದುಕನ್ನು ನಡೆಸೋದಕ್ಕೆ ಈ ರೂಪವನ್ನು ತಳಿಬೇಕಾದದ್ದು ಅನಿವಾರ್ಯ. ಒಳ್ಳೆ ನಮಗೆಲ್ಲ ಗೊತ್ತು, ಹಚ್ಚುತ್ತೆ, ಹೀರುತ್ತೆ, ರಕ್ತವನ್ನು ಹೀರುತ್ತೆ, ನಾವೆಲ್ಲ ಬೈತೇವೆ. ಆದರೆ ಒಂದು ಸತ್ಯ ನಮಗೆ ಗೊತ್ತ, ಸೊಳ್ಳೆ ರಕ್ತವನ್ನು ಹೀರೋದು ತನಗಾಗಿಯಲ್ಲ, ತನ್ನ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕಲ್ಲ, ನಮ್ಮ ರಕ್ತವನ್ನು ಹೀರೋದು ತನ್ನ ಸಂತಾನಕ್ಕಾಗಿ. ಒಳ್ಳೆಯ ಮಕ್ಕಳಾಗಲಿ, ಪುಷ್ಟಿವಂತ ಮಕ್ಕಳಾಗಲಿ, ಅವರು ಚೆನ್ನಾಗಿ ಬೆಳೀಲಿ ಅನ್ನೋ ಏಕೈಕ ಆಸೆಯಿಂದ ಸೊಳ್ಳೆ ನಮ್ಮ ರಕ್ತವನ್ನು ಹೀರಿ ನಮ್ಮ ರಕ್ತದಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶಗಳನ್ನು ಬಳಸ್ಕೊಂಡು ಉತ್ತಮವಾದ ಮೊಟ್ಟೆಗಳನ್ನು ಇಟ್ಟು ತನ್ನ ಸಂತಾನ ಎಲ್ಲ ರೀತಿಯಿಂದಲೂ ಸಮಗ್ರವಾಗಿ ಬೆಳೀಲಿ ಅನ್ನೋ ಆಸೆಯನ್ನು ಹೊಂದಿರುತ್ತೆ. ಹಾಗಾಗಿ ಈ ಜಗತ್ತು ಅನ್ನೋದು ಏನಿದೆ, ಒಂದಕ್ಕೆ ಒಂದು ಸಂಬಂಧವನ್ನು ಪಟ್ಟಿರುವಂಥದ್ದು. ಇಲ್ಲಿ ಯಾವುದು ಅಕಾರಣ ಅಲ್ಲ, ಯಾವುದು ನಿಷ್ಕಾರಣ ಅಲ್ಲ. ಈ ಸಂಬಂಧಗಳ ಸರಮಾಲೆ ಏನಿದೆ ಅದನ್ನು ಅರ್ಥ ಮಾಡಿಕೊಂಡಾಗ ಆಗ ತಿರುಳು ನಮಗೆ ದಕ್ಕುತ್ತೆ. ಇಲ್ಲಿ ಇರತಕ್ಕಂಥ ತಿರುಳು ಕೇವಲ ಒಂದು ಪುಟ, ಒಂದೂವರೆ ಪುಟದಲ್ಲಿ ಒಂದು ವಿಚಾರ ನಮ್ಮ ಮನಸ್ಸಿಗೆ ತಾಗುವ ಹಾಗೆ ಸೊಗಸಾಗಿ ಇಡಿದ್ದಾರೆ ಅಹೋರಾತ್ರ ಅವರು. ನಿಮ್ಮ ಹಾಗೆ ನಾನು ಸಹ ಈ ಒಂದು ಪುಸ್ತಕವನ್ನು ಓದಿ ನನ್ನ ಚಿತ್ತವನ್ನು ಮತ್ತಷ್ಟು ಪರಿಷ್ಕರಿಸಿಕೊಳ್ಳಲಿದ್ದೇನೆ. ನಿಮಗೆ ಶುಭ ಓದು ಆಗಲಿ ಅಂತ ಆಶಸ್ತ. ತಮ್ಮ ಜೊತೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ, ಇನ್ನೇನು ಗೌರಿ ಹಬ್ಬ ಚೌತಿ ಬರಲಿಕ್ಕೆ ಹೆಚ್ಚು ಸಮಯ ಇಲ್ಲ. ಮನೆಗೆ ಬಂದಂತಹ ಜನಕ್ಕೆ, ಮುಖ್ಯವಾಗಿ ಮಕ್ಕಳಿಗೆ, ನೀವು ಚರ್ಪನ್ನು ಏನು ಕೊಡ್ತೀರಿ, ಆ ಚರ್ಪಿನ ಜೊತೆ ಇಂತಹ ಒಂದು ಪುಸ್ತಕವನ್ನು ಸೇರಿಸಿಕೊಟ್ರೆ ಬಹಳ ಚೆನ್ನಾಗಿರುತ್ತೆ. ಇದರಿಂದ ಪುಸ್ತಕ ಸಂಸ್ಕೃತಿ ಮಾತ್ರ ಅಲ್ಲ, ಆ ಮಕ್ಕಳ ಬದುಕಿಗೆ ಒಂದು ಹೊಸ ಸಂಸ್ಕಾರವನ್ನು ಕೊಟ್ಟ ಪುಣ್ಯ ನಿಮ್ಮ ಪಾಲಿಗೆ ಬರುತ್ತೆ. ಅತ್ತಿ ಮೊಬ್ಬೆಯನ್ನು ನಾವು ಸ್ಮರಿಸ್ಕೋತೇವೆ ಇವತ್ತಿಗೂ. ಅತ್ತಿ ಮೊಬ್ಬೆ ಮಾಡಿದ್ದು ಒಂದೇ ಕೆಲಸ, ಗ್ರಂಥದಾನ. ಹಾಗಾಗಿ ಈ ಹೊತ್ತಿಗೂ ಸಹ ನಮ್ಮ ಚಿತ್ತದಲ್ಲಿ ಶಾಶ್ವತವಾಗಿ ನೆಲೆಯನ್ನು ಕಂಡುಕೊಂಡಿದ್ದಾಳೆ ಅತ್ತಿ ಮೊಬ್ಬೆ. ಹಾಗೆ ಭವಿಷ್ಯ, ನಮ್ಮ ದೇಶದ ಭವಿಷ್ಯಕ್ಕೆ ಕಾರಣವಾಗುವ ಯುವಜನತೆ ಏನಿದೆ ಅವರಿಗೆ ಇಂತಹ ಒಂದು ಕೃತಿಗಳನ್ನು ನೀವು ಕೊಡೋದಾದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದೇನಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಪುಸ್ತಕ ಸಂಸ್ಕೃತಿಯ ಕುರಿತಾಗಿ ಅತ್ಯಂತ ಸೂಕ್ಷ್ಮವಾಗಿ ಮನತಾಕುವಂತೆ ಮಾತನಾಡಿದಂತಹ ನಾ ಸೋಮೇಶ್ವರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.